ಲೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯೂಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಎಮ್ ಬಿ ಕಾಮ್ನ ಐ ಟಿ ಟು ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಅವ್ರ ಪ್ರೊಫೆಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಇದುವರೆಗೂ ನಾನು ಒನ್ ಟು ಸೆವೆನ್ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಏಯ್ತ್ ವಿಡಿಯೋ ಆಗಿದೆ ಇದು ಯಾವ ಬೇಸಿಸ್ ಮೇಲೆ ಅಂದರೆ ಲಾಸ್ಟ್ ಕೇಸು ರಿಲೇಟೆಡ್ ಟು ಲಾಯರ್ ಬೇಸಿಸ್ ಮೇಲೆ ಈ ಒಂದು ಪ್ರಾಬ್ಲಮ್ ಆಗಿದೆ ಸೊ ಇಲ್ಲಿ ನಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ಏನು ಅಂದರೆ ಇದು ಲಾಯರ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಆನಂದ್ ಆ್ಯಂಡ್ ಅಡ್ವೊಕೇಟ್ ರೆಸಿಡಿಂಗ್ ಇನ್ ಡೆಲ್ಲಿ ಸಬ್ಮಿಟ್ಸ್ ದ ಫಾಲೋಯಿಂಗ್ ರೆಸಿಪ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ ಟು ಫಾರ್ ದಿ ಪ್ರೀವಿಯಸ್ ಇಯರ್ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಅಡ್ವೊಕೇಟ್ ಅಂದಿದ ತಕ್ಷಣ ಏನು ಲಾಯರ್ ಅಂತ ಅಲ್ವಾ ಹೇಳಿ ಅರ್ಥ ಸೊ ಲಾಯರ್ ರಿಲೇಟೆಡ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಅಂದರೆ ರೆಸಿಪ್ಟ ಮತ್ತು ಪೇಮೆಂಟ್ನ ಸಪ್ರೇಟ್ ಆಗಿ ಮಾಡಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಒಂದು ಪ್ರಾಬ್ಲಮ್ ಅಷ್ಟೇ ಕಂಪ್ಲೀಟ್ ಆಗುತ್ತೆ ನಮ್ಗೆ ಏನೇನೆಲ್ಲ ರಿಸಿಪ್ಸ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೊಟ್ಟಿದ್ದಾರೆ ನಾವು ತೊಗೊಳ್ಳಲ್ಲ ಇನ್ನ ಸಿಟ್ಟಿಂಗ್ ಫೀಸ್ ಕೊಟ್ಟಿದ್ದಾರೆ ಒಬ್ಬ ಅಡ್ವೊಕೇಟ್ ಸಿಟ್ಟಿಂಗ್ ಫೀಸ್ ಅನ್ನೋದನ್ನ ಕೊಡ್ತಾರೆ ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಲೀಗಲ್ ಕೌನ್ಸಿಲಿಂಗ್ ಫೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಕೂಡ ಒಬ್ಬ ಪ್ರೊಫೆಷನಲ್ಲೇ ಬರೋ ರೀಸನ್ ಇಂದ ಇದನ್ನು ಕನ್ಸಿಡರ್ ಮಾಡ್ತೀವಿ ಲೋನ್ಸ್ ಫ್ರಮ್ ಬ್ಯಾಂಕ್ನ ನಾವು ಕನ್ಸಿಡರ್ ಮಾಡಲ್ಲ ರೆಂಟ್ ಫ್ರಮ್ ಪ್ರಾಪರ್ಟಿ ಇದೆಲ್ಲ ಪರ್ಸ್ನಲ್ ಅಲ್ವಾ ಪರ್ಸನಲ್ ನಾವು ಯಾವ್ದು ಕನ್ಸಿಡರ್ ಮಾಡಲ್ಲ ಬರೀ ಬಿಸ್ನೆಸ್ ರಿಲೇಟೆಡ್ ಏನೇನಿದೆಯೋ ಅದನ್ನ ಮಾತ್ರ ಕನ್ಸಿಡರ್ ಮಾಡೋದು ಓಕೆನಾ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇದನ್ನು ಕೂಡ ಕನ್ಸಿಡರ್ ಮಾಡಲ್ಲ ಡಿವಿಡೆಂಡ್ ಫ್ರಮ್ ಎ ಬಿ ಸಿ ಕಂಪನಿ ಅವ್ರೆಲ್ಲೋ ಇನ್ವೆಸ್ಟ್ ಮಾಡಿರ್ತಾರೆ ಡಿವಿಡೆಂಡ್ ಬಂದರೆ ಅದು ಪ್ರೊಫೆಷನ್ ರಿಲೇಟೆಡ್ ಅಲ್ಲ ಸೊ ಅದಕ್ಕೆ ಇದನ್ನು ಕನ್ಸಿಡರ್ ಮಾಡಲ್ಲ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ಇು ಎಫ್ ಸೊ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಯವರು ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ಶೇರ್ ಇನ್ಕಮ್ ಬಂದರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಕ್ ಹೋಗಲ್ಲ ಇಲ್ಲಿ ನಾವು ಕನ್ಸಿಡರ್ ಮಾಡದೇ ಎರಡು ಇನ್ಕಮ್ ಯಾವುದು ಅಂದ್ರೆ ಸಿಟ್ಟಿಂಗ್ ಫೀಸ್ ಮತ್ತೆ ಲೀಗಲ್ ಕೌನ್ಸಿಲಿಂಗ್ ಫೀಸ್ ಅಂತ ಹೇಳಿ ಓಕೆನಾ ಪೇಮೆಂಟ್ ಸೈಡ್ ನಾವು ನೋಡೋದಾದ್ರೆ ಸ್ಯಾಲ್ರಿ ಸ್ಟಾಫ್ ಸ್ಯಾಲ್ರಿ ಕೊಡ್ತಾರೊಫೆಷನಲ್ ರಿಲೇಟೆಡ್ ಸೊ ಇದನ್ನು ತಗೊಳ್ತೀವಿ ಪ್ರೊಫೆಷನಲ್ ಬುಕ್ಸ್ ಕೊಟ್ಟಿದ್ದಾರೆ ಇದನ್ನ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಮಾಡ್ತೀವಿ ಪರ್ಸೆಂಟೇಜ್ ಕೊಟ್ಟಿದ್ರೆ ಪರ್ಸೆಂಟೇಜ್ ಹಾಕ್ತಿವಿ ಇಲ್ಲ ಅಂದ್ರೆ ಫಾರ್ಟಿ ಪರ್ಸೆಂಟ್ ಹಾಕೋಬೇಕಾಗುತ್ತೆ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ಇದನ್ನು ಕೂಡ ಒಂದು ಪ್ರೊಫೆಷನ್ ರಿಲೇಟೆಡ್ ಸೊ ಇದನ್ನು ತಗೊಳ್ತೀವಿ ರಿಫ್ರೆಶ್ಮೆಂಟ್ ಚಾರ್ಜಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ನಾವು ತಗೊಳ್ತೀವಿ ರೆಂಟ್ ಆಫ್ ಆಫೀಸ್ ಸೊ ಆಫೀಸ್ ರೆಂಟ್ನು ಪೇ ಮಾಡಬೇಕು ಇದು ರಿಲೇಟೆಡ್ ಪ್ರೊಫೆಷನ್ ಸೊ ಇದನ್ನು ತಗೊಳ್ತೀವಿ ಟೆಲಿಫೋನ್ ಚಾರ್ಜಸ್ ಇದನ್ನು ಸಹ ತಗೊಳ್ತೀವಿ ಪ್ರಿಂಟಿಂಗ್ ಚಾರ್ಜಸ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಇವೆಲ್ಲ ಒಂದು ಅಡ್ವೊಕೇಟ್ ಆಫೀಸ್ ಅಂದರೆ ಆ ಒಂದು ಆಫೀಸಲ್ಲೇ ಇರುವಂಥ ಒಂದು ಎಕ್ಸ್ಪೆನ್ಸಸ್ಸು ಸೊ ಇವೆರಡೂ ತಗೊಳ್ತೀವಿ ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ ಸೊ ಪ್ರೊಫೆಷನ್ ಯೂಸ್ಗೆ ಕಾರ್ನ ಪರ್ಚೇಸ್ ಮಾಡಿದ್ದಾರೆ ಅದನ್ನು ತೊಗೊಳ್ತೀವಿ ಪರ್ಸಂಟೇಜ್ ಇದ್ದರೆ ಪರ್ಸಂಟೇಜ್ನ ಹಾಕ್ತೀವಿ ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ ಸೊ ಕಂಪ್ಯೂಟರ್ ಪರ್ಚೇಸ್ ಆದರೂ ಕೂಡ ಇದನ್ನು ಕನ್ಸಿಡರ್ ನಾವು ಮಾಡಬೇಕಾಗುತ್ತೆ ಅಕಸ್ಮಾತ್ ಡಿಪ್ರೆಸಿಯೇಷನ್ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಕೊಟ್ಟಿರಲಿ ಅಥವಾ ಕೊಟ್ಟಿಲ್ಲದೇ ಇರಲಿ ಫಾರ್ಟಿ ಪರ್ಸೆಂಟ್ ಡಿಪ್ರಿಸಿಯೇಷನ್ ಹಾಕಬೇಕಾಗುತ್ತೆ ಕಾರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ ಕಾರ್ ಎಕ್ಸ್ಪೆನ್ಸಸ್ ನ ತಗೊಳ್ತೀವಿ ಕಾಂಟ್ರಿಬ್ಯೂಷನ್ ಟು ಪಿ ಪಿ ಎಫ್ ಇದನ್ನ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ ಎನ್ ಎಸ್ ಸಿ ಪರ್ಚೇಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ಕನ್ಸಿಡರ್ ಮಾಡಲ್ಲ ಬಾರ್ ಅಸೋಸಿಯೇಷನ್ ಫೀಸ್ ಅಂದರೆ ಬಾರ್ ಅಂದ ತಕ್ಷಣ ಬೇರೆ ಥರ ಅರ್ಥ ಅಲ್ಲ ಇದು ಕೂಡ ಒಂದು ಪ್ರೊಫೆಷನ್ ರಿಲೇಟೆಡೆ ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ಬ್ಯಾಲೆನ್ಸ್ ಆನ್ ಇದನ್ನ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ ಓಕೆನಾ ಇವಾಗ ನಮಗೆ ರೆಸಿಪ್ಸ್ ಆ್ಯಂಡ್ ಪೇಮೆಂಟ್ಸ್ ಏನೇನು ತೊಗೋಬೇಕು ಅಂತ ಹೇಳಿ ಗೊತ್ತಾಗಿದೆ ಬಟ್ ಅದೇ ರೀತಿ ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ ಅಂದರೆ ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಪರ್ ಟು ಪರ್ಸನಲ್ ಯೂಸ್ ಸೊ ಇಲ್ಲಿ ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಆರ್ ಪರ್ ಟು ಪರ್ಸನಲ್ ಯೂಸ್ ಅಂದರೆ ಇನ್ ರಿಮೇನಿಂಗ್ ಹಾಫ್ ಏನು ಪ್ರೊಫೆಷನಲ್ ಯೂಸ್ ಅಲ್ವಾ ಇನ್ ರಿಮೇನಿಂಗ್ ಹಾಫ್ ಮಾತ್ರ ನಾವು ತಗೋಬೇಕಾಗುತ್ತೆ ಕಾರ್ ಎಕ್ಸ್ಪೆನ್ಸಸಲ್ಲಿ ಡಿಪ್ರಿಸಿಯೇಷನ್ ರೇಟ್ ಫಾರ್ ಕಾರ್ ಎಷ್ಟು ಅಂದರೆ ಫಿಫ್ಟೀನ್ ಪರ್ಸೆಂಟ್ ಕಂಪ್ಯೂಟರ್ ಫಾರ್ಟಿ ಪರ್ಸೆಂಟ್ ಬುಕ್ ಫಾರ್ಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಅದನ್ನ ಫುಲ್ ನಾವು ತಗೋಬೇಕಾಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಪರ್ ಟೆನ್ ಟು ಪರ್ಸ್ನಲ್ ಯೂಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಸ್ನಲ್ ಯೂಸ್ ಆದರೆ ಇನ್ ರಿಮೇನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಏನಾಗುತ್ತೆ ಪ್ರೊಫೆಷ್ನಲ್ ಯೂಸ್ ಅಲ್ವಾ ಬರೀ ನಾವು ಪ್ರೊಫೆಷ್ನಲ್ ಯೂಸ್ ಮಾತ್ರ ತೊಗೊಳ್ತೀವಿ ಪರ್ಸ್ನಲ್ ಯೂಸ್ ಇಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ ಓಕೆನಾ ನೆಕ್ಸ್ಟ್ ಹಾಫ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಫಾರ್ ಹೌಸ್ ಪ್ರಾಪರ್ಟಿ ಸೊ ಹಾಫ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಫಾರ್ ದಿ ಹೌಸ್ ಪ್ರಾಪರ್ಟಿ ಅಂದರೆ ಇನ್ ರಿಮೇನಿಂಗ್ ಹಾಫ್ ಏನಾಗುತ್ತೆ ಫಾರ್ ದಿ ಪ್ರೊಫೆಷನಲ್ ಯೂಸ್ ಅಲ್ವಾ ಅದನ್ನು ನಾವು ತೊಗೊಳ್ತೀವಿ ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ ರುಪೀಸ್ ಫೈವ್ ತೌಸಂಡ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಅಬೋವ್ ಅಕೌಂಟ್ ಸೊ ಈ ಒಂದು ಅಡ್ವೊಕೇಟ್ ಆಗಿರೋದು ಏನು ಅಂದರೆ ಗಿಫ್ಟ್ ಅನ್ನೋದನ್ನ ರಿಸೀವ್ ಮಾಡ್ತಿದ್ದಾರೆ ಕ್ಲೈಂಟಿಂದ ಬಟ್ ಅದನ್ನು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾವು ಇದನ್ನ ರೆಕಾರ್ಡ್ ಮಾಡಬೇಕು ಇದು ರೆಸಿಪ್ಟ್ ಆಗುತ್ತೆ ಅಥವಾ ಇನ್ಕಮ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ ಲೋನ್ಸ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್ ಇದನ್ನ ಇಗ್ನೋರ್ ಮಾಡ್ತೀವಿ ಓಕೆನಾ ಇಷ್ಟು ನಮಗೆ ಕ್ವಶನ್ ಇರೋದು ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡಿ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ ಏನು ಅಂದರೆ ಫಸ್ಟ್ ಏನು ಮೆನ್ಷನ್ ಮಾಡಬೇಕಿಲ್ಲಿ ಅಸ್ಸಿ ನೇಮ್ ಮೆನ್ಷನ್ ಮಾಡ್ತೀರಾ ಅಸೆಸ್ಮೆಂಟ್ ಇಯರ್ ಪ್ರೀವಿಯಸ್ ಇಯರ್ ಇಷ್ಟನ್ನು ಹಾಕಿದ್ಮೇಲೆ ಈ ಫಾರ್ಮೆಟ್ನ ಹಾಕಬೇಕಾಗುತ್ತೆ ಓಕೆನಾ ಫಸ್ಟ್ ಇವಾಗ ನಾವು ಪ್ರೊಫೆಷನಲ್ ರಿಸಿಪ್ಟ್ಸ್ ನ ಬರೀಬೇಕಾಗುತ್ತೆ ಸೊ ರಿಸಿಪ್ಟ್ಸ್ ಅಂದ್ರೆ ಏನು ಇನ್ಕಮ್ಸ್ ನ ಬರೀತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಇನ್ಕಮ್ ಏನೇನಿದೆ ಸಿಟ್ಟಿಂಗ್ ಫೀಸ್ ಇದೆಯಾ ಸಿಟ್ಟಿಂಗ್ ಫೀಸ್ ಆಸ್ ಇಟ್ ಆಸ್ ಇಟ್ ಇಸ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ತಗೊಳ್ಳಿ ನೆಕ್ಸ್ಟ್ ಲೀಗಲ್ ಕನ್ಸಲ್ಟೆನ್ಸಿ ಫೀಸ್ ಇದೆ ಫಿಫ್ಟೀನ್ ತೌಸಂಡ್ ಸೊ ಲೀಗಲ್ ಕನ್ಸಲ್ಟೆನ್ಸಿ ಫೀಸ್ ಆಸ್ ಇಟ್ ಇಸ್ ಫಿಫ್ಟೀನ್ ತೌಸಂಡ್ ತಗೋಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ ಇಷ್ಟೇ ಇನ್ಕಮ್ ಇರೋದು ಬಟ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ನಿಮ್ಗೆ ಇನ್ನೂ ಒಂದು ಇನ್ಕಮ್ ಸಿಗುತ್ತೆ ಗಿಫ್ಟ್ ಫ್ರಮ್ ಕ್ಲೈಂಟ್ ಅಂತ ಹೇಳಿ ಇನ್ನೂ ಒಂದು ಇನ್ಕಮ್ ಸಿಗುತ್ತೆ ಆ ಒಂದು ಇನ್ಕಮ್ನು ಸಹ ನೀವು ಇಲ್ಲಿ ಆಡ್ ಮಾಡ್ತೀರಾ ಗಿಫ್ಟ್ ಅಂತ ಹಾಕಿ ಫೈವ್ ತೌಸಂಡ್ ರುಪೀಸ್ ಹಾಕ್ತೀರಾ ಇನ್ ಯಾವ್ದೇ ರೀತಿಯ ನಿಮ್ಗೆ ಇನ್ಕಮ್ ಇಲ್ಲ ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಇಷ್ಟನ್ನು ಆ್ಯಡ್ ಮಾಡಿ ಟೋಟಲ್ ಪ್ರೊಫೆಷ್ನಲ್ ರಿಸಿಪ್ಟ್ಸ್ ಅಂತ ಹೇಳಿ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ರುಪೀಸ್ ಸಿಗುತ್ತೆ ಓಕೆನಾ ಇದಾದ ಮೇಲೆ ನೀವು ಪ್ರೊಫೆಷ್ನಲ್ ಪೇಮೆಂಟ್ಸ್ನ ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ ಏನೇನೆಲ್ಲ ಪ್ರೊಫೆಷ್ನಲ್ ಪೇಮೆಂಟ್ ಇದೆ ಸ್ಟಾಫ್ ಸ್ಯಾಲ್ರಿ ಇದೆ ಟ್ವೆಂಟಿ ಏಯ್ಟ್ ತೌಸಂಡ್ ಹ್ಯಾಸ್ ಇಟ್ ಈಸ್ ಹಾಕೊಳ್ಳಿ ಪ್ರೊಫೆಷ್ನಲ್ ಬುಕ್ಸ್ ಇದೆ ಪ್ರೊಫೆಷ್ನಲ್ ಬುಕ್ಸ್ ಮೇಲೆ ನೀವೇನು ಮಾಡಬೇಕು ಡಿಪ್ರಿಸಿಯೇಷನ್ನ ತೊಗೋಬೇಕು ಎಷ್ಟು ಪರ್ಸೆಂಟು ಫಾರ್ಟಿ ಪರ್ಸೆಂಟು ನೀವು ಫಾರ್ಟಿ ಪರ್ಸೆಂಟ್ ಕೊಡಲಿ ಅಥವಾ ಕೊಡದೇ ಇರಲಿ ಫಾರ್ಟಿ ಪರ್ಸೆಂಟ್ ಈ ಬುಕ್ಸ್ ಮೇಲೆ ತಗೊಳ್ಳೇಬೇಕು ಓಕೆನಾ ಸೊ ಪರ್ಚೇಸ್ ಆಫ್ ಕಾರ್ ಅಂತ ಹಾಕಿ ಎಷ್ಟು ಅಮೌಂಟ್ ಇದೆ ನೈನ್ ತೌಸಂಡ್ ಇಂಟು ಫಾರ್ಟಿ ಪರ್ಸೆಂಟ್ ಮಾಡಿದಾಗ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇದನ್ನ ಔಟರ್ ಕಾಲಮಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಬಂದು ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ಫೌಸಂಡ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಸೊ ಅದಕ್ಕೆ ಡೈರೆಕ್ಟ್ ಆಗಿ ಸಬ್ಸ್ಕ್ರಿಪ್ಷನ್ ಟು ಜರ್ನಲ್ ಥೌಸಂಡ್ ನೆಕ್ಸ್ಟ್ ರಿಫ್ರೆಶ್ಮೆಂಟ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಟೂ ತೌಸಂಡ್ ಸೊ ರಿಫ್ರೆಶ್ಮೆಂಟ್ ಚಾರ್ಜಸ್ ಟೂ ತೌಸಂಡ್ ರುಪೀಸ್ ಆಸ್ ಇಟ್ ಇಸ್ ತಗೊಳ್ತೀರಾ ಇನ್ನು ನೆಕ್ಸ್ಟ್ ನೀವು ನೋಡೋದಾದ್ರೆ ಆಫೀಸ್ ರೆಂಟ್ ಓಕೆ ಆಫೀಸ್ ರೆಂಟ್ ಎಷ್ಟಿದೆ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಆಸ್ ಇಟ್ ಈಸ್ ಹಾಕ್ತೀರಿ ಯಾಕೆಂದ್ರೆ ಏನೂ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ನೆಕ್ಸ್ಟು ಟೆಲಿಫೋನ್ ಚಾರ್ಜಸ್ ಕೊಟ್ಟಿದ್ದಾರೆ ನೈನ್ ಥೌಸಂಡ್ ಬಟ್ ನೀವು ಅಡ್ಜಸ್ಟ್ಮೆಂಟ್ನ ನೋಡಿದಾರೆ ನೋಡಿ ಇಲ್ಲಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಾರ್ ಪರ್ಸ್ನಲ್ ಯೂಸ್ ಆದರೆ ಹಂಡ್ರೆಡಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋದರೆ ರಿಮೇನಿಂಗ್ ಎಷ್ಟು ಸೆವೆಂಟಿ ಫೈವ್ ಫಾರ್ ದಿ ಪ್ರೊಫೆಷ್ನಲ್ ಯೂಸ್ ಅಲ್ವಾ ಸೊ ಇಂಟು ಸೆವೆಂಟಿ ಫೈವ್ ಹಾಕ್ತೀರಿ ಆವಾಗ ನಿಮಗೆ ಸಿಕ್ಸ್ ಥೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಬರುತ್ತೆ ಓಕೆನಾ ನೆಕ್ಸ್ಟ್ ನೀವು ನೋಡೋದಾದ್ರೆ ಪ್ರಿಂಟಿಂಗ್ ಚಾರ್ಜಸ್ ಇದೆ ಬಟ್ ಪ್ರಿಂಟಿಂಗ್ ಚಾರ್ಜಸ್ಗೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಸೊ ಡೈರೆಕ್ಟ್ ಆಗಿ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಔಟರ್ ಕಾಲಮ್ಗೆ ಹಾಕ್ತೀರಾ ನೆಕ್ಸ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಎಲೆಕ್ಟ್ರಿಕ್ ಚಾರ್ಜಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಇದೆ ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಹಾಫ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಹೌಸ್ ಪ್ರಾಪರ್ಟಿ ಹಾಫ್ ಹೌಸ್ ಪ್ರಾಪರ್ಟಿಗಿಂದ ಇನ್ ರಿಮೇನಿಂಗ್ ಹಾಫ್ ಏನಕ್ಕೆ ಪ್ರೊಫೆಷ್ನಲ್ ಪರ್ಪಸ್ಗೆ ಅಲ್ವಾ ಸೊ ಇಂಟು ಹಾಫ್ ಮಾಡ್ಕೊಂಡಾಗ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ನೆಕ್ಸ್ಟ್ ಪರ್ಚೇಸ್ ಆಫ್ ಕಾರ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸೊ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇಂಟು ಡಿಪ್ರಿಸಿಯೇಷನ್ ತಗೊಳ್ತಾರೆ ಡಿಪ್ರಿಸಿಯೇಷನ್ ಎಷ್ಟಿದೆ ಡಿಪ್ರಿಸಿಯೇಷನ್ ಆಫ್ ಕಾರ್ ರೇಟ್ ಇಸ್ ಫಿಫ್ಟೀನ್ ಪರ್ಸೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಂಟು ಫಿಫ್ಟೀನ್ ಪರ್ಸೆಂಟ್ ಇಂಟು ಒನ್ ಬೈ ಟು ಯಾಕೆ ಹಾಕಿದ್ದಾರೆ ಅಂದರೆ ನೋಡಿ ಇಲ್ಲಿ ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಪರ್ಟ್ ಎಂಟ್ ಫಾರ್ ದಿ ಪರ್ಸ್ನಲ್ ಯೂಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಫ್ ಆಫ್ ದಿ ಪರ್ಸ್ನಲ್ ಯೂಸ್ ಆದರೆ ಇನ್ ರಿಮೇನಿಂಗ್ ಹಾಫ್ ಏನಕ್ಕಾಗುತ್ತೆ ಪ್ರೊಫೆಷ್ನಲ್ ಯೂಸ್ ಅಲ್ವಾ ಸೊ ಇಂಟು ಹಾಫ್ ನೀವು ಕಂಪಲ್ಸರಿ ಮಾಡಲೇಬೇಕು ಈ ಥರ ಎಲ್ಲ ಕೊಟ್ಟಾಗ ಇಲ್ಲಾಂದರೆ ಸಮ್ಮೆ ಫುಲ್ ತಪ್ಪಾಗೋಗುತ್ತೆ ಇಂಟು ಹಾಫ್ ಮಾಡಿದಾಗ ನಿಮಗೆ ನೈನ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಬರುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಏನಿದೆ ಕಂಪ್ಯೂಟರ್ ಪರ್ಚೇಸ್ ಕಂಪ್ಯೂಟರ್ ಪರ್ಚೇಸ್ ಎಷ್ಟಿದೆ ಟ್ವೆಂಟಿ ಫೈವ್ ತೌಸಂಡ್ ಇದೆ ಸೊ ಕಂಪ್ಯೂಟರ್ ಪರ್ಚೇಸ್ ಟ್ವೆಂಟಿ ಫೈವ್ ತೌಸಂಡ್ ಇಂಟು ಡಿಪ್ರಿಸಿಯೇಷನ್ ಇದು ಕಾಮನ್ ಇವನ್ ಕಂಪ್ಯೂಟರ್ಗೂ ಸಹ ನೀವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಲೇಬೇಕು ಅವ್ರು ಕೊಟ್ಟಿರಲಿ ಅಥವಾ ಕೊಟ್ಟದೇ ಇರಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಹಾಕಬೇಕು ಫಾರ್ಟಿ ಪರ್ಸೆಂಟ್ ಫಾರ್ ಕಂಪ್ಯೂಟರ್ ಇಂಟು ಫಾರ್ಟಿ ಪರ್ಸೆಂಟ್ ಮಾಡಿದಾಗ ಟೆನ್ ಥೌಸಂಡ್ ಬರುತ್ತೆ ನೆಕ್ಸ್ಟು ಕಾರ್ ಎಕ್ಸ್ಪೆನ್ಸಸ್ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಕಾರ್ ಎಕ್ಸ್ಪೆನ್ಸಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲಿ ನೀವೇನು ಮಾಡ್ತೀರಾ ಅಂದ್ರೆ ಕಾರ್ ಎಕ್ಸ್ಪೆನ್ಸಸ್ಗೆ ನೀವು ಡಿಪ್ರಿಸಿಯೇಷನ್ನ ಇಂಟು ಮಾಡಲ್ಲ ಬರೀ ಎಷ್ಟು ಫಾರ್ ದಿ ಪ್ರೊಫೆಷ್ನಲ್ ಯೂಸ್ ಇದೆಯೋ ಮಾತ್ರ ಇಂಟು ಮಾಡ್ತೀರಾ ಬಟ್ ಡಿಪ್ರಿಸಿಯೇಷನ್ನ ಇಲ್ಲಿ ನೋಡಿ ಇಲ್ಲಿ ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಫಾರ್ ದಿ ಪರ್ಸನಲ್ ಯೂಸ್ ಇನ್ ರಿಮೇನಿಂಗ್ ಹಾಫ್ ಏನ್ ಪ್ರೊಫೆಷ್ನಲ್ ಅಲ್ವಾ ಸೊ ಇಂಟು ಹಾಫ್ ಮಾಡ್ತೀರಾ ಇಲ್ಲಿ ಡಿಪ್ರಿಸಿಯೇಷನ್ ಕನ್ಸಿಡರ್ ಮಾಡಲ್ಲ ಬರೀ ಫಾರ್ ದಿ ಪರ್ಚೇಸ್ ಆಫ್ ಕಾರಿಗೆ ಮಾತ್ರ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀರಾ ಬಟ್ ಕಾರ್ ಎಕ್ಸ್ಪೆನ್ಸಸ್ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋಕೆ ಹೋಗಲ್ಲ ಓಕೆನಾ ಡೈರೆಕ್ಟಾಗಿ ಔಟರ್ ಕಾಲಮ್ ಅಮೌಂಟ್ ಆಗ್ತಿರ ತೌಸಂಡ್ ಸೆವೆನ್ ಫಿಫ್ಟಿ ನೆಕ್ಸ್ಟ್ ಬಾರ್ ಅಸೋಸಿಯೇಷನ್ ಫೀಸ್ ಅಂತ ಕೊಟ್ಟಿದ್ದಾರೆ ಥೌಸಂಡ್ ರುಪೀಸ್ ಸೊ ಬಾರ್ ಅಸೋಸಿಯೇಷನ್ ಫೀಸ್ ತೌಸಂಡ್ ಇನ್ನು ನೀವು ನೋಡೋದಾದರೆ ಎಕ್ಸ್ಪೆನ್ಸಸ್ ಇನ್ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ ಇಲ್ಲ ಸೊ ಇಷ್ಟೇ ಎಕ್ಸ್ಪೆನ್ಸಸ್ ಇರೋ ರೀಸನಿಂದ ಇಷ್ಟು ಎಕ್ಸ್ಪೆನ್ಸಸ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ ಇಷ್ಟು ಎಕ್ಸ್ಪೆನ್ಸಸ್ನು ನೀವು ಆ್ಯಡ್ ಮಾಡಿದಾಗ ಸೆವೆಂಟಿ ತ್ರೀ ತೌಸಂಡ್ ನೈನ್ ಸೆವೆಂಟಿ ಫೈವ್ ರುಪೀಸ್ ಬರುತ್ತೆ ಈ ಒಂದು ಎಕ್ಸ್ಪೆನ್ಸಸ್ನ ಇನ್ಕಮ್ಸ್ ಇಂದ ನೀವು ಮೈನಸ್ ಮಾಡಬೇಕಾಗುತ್ತೆ ಇನ್ಕಮ್ ಎಷ್ಟಿದೆ ಟೋಟಲ್ ಇನ್ಕಮ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಮೈನಸ್ ಸೆವೆಂಟಿ ತ್ರೀ ತೌಸಂಡ್ ನೈನ್ ಸೆವೆಂಟಿ ಫೈವ್ ಮಾಡಿದಾಗ ನಿಮಗೆ ಟೋಟಲ್ ಬಂದು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ಫೈವ್ ರುಪೀಸ್ ಇದು ಟೋಟಲ್ ಆಗುತ್ತೆ ಇದನ್ನ ನಾವೇನಂತ ಕರಿಬಹುದು ಅಂದರೆ ಟೋಟಲ್ ಇನ್ಕಮ್ ಫ್ರಮ್ ದಿ ಪ್ರೊಫೆಷನ್ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ಇಲ್ಲಿಗೆ ಲಾಯರ್ ರಿಲೇಟೆಡ್ ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್